ಹಾಯ್ ಸ್ನೇಹಿತರೆ, ಹೇಗಿದ್ದೀರಿ? ನಾನು ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡ್ತಾ ಇದ್ದೇನೆ. ತಮಗೇನು ಅನ್ನಿಸ್ತಾ ಇದೆ ಕಾಮೆಂಟ್ ಮಾಡ್ತಾ ಇದ್ರೆ ತಾನೇ ನನಗೆ ಗೊತ್ತಾಗುತ್ತೆ. ದಯಮಾಡಿ ತಾವೆಲ್ಲ ಕಾಮೆಂಟ್ ಮಾಡಿ. ಈ ವಿಡಿಯೋ ವಿಷಯ ಜೀವನವೆಂಬ ವಾಹನದ ಚಾಲಕರು ನೀವೇ ಆಗಿ. ಜೀವನವೆಂಬ ವಾಹನದ ಚಾಲಕರು ನೀವೇ ಆಗಿ. ಜೀವನ ಸಂಜೀವನ ಎಷ್ಟು ಚೆನ್ನಾಗಿದೆ ಅಣ್ಣ. ನಾನು ಸುಮಾರು ವರ್ಕ್ಶಾಪಲ್ಲಿ ಕೇಳ್ತೀನಿ, ಏನು ಜೀವನ ಅಂದರೆ ಅಂತ. ಫಿಲಪ್ ದಿ ಬ್ಲ್ಯಾಂಕ್ಸ್ ಕೊಟ್ಟರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಬೇವು ಬೆಲ್ಲ ಅಂತಾರೆ, ತುಂಬ ಚೆನ್ನಾಗಿದೆ ಅಂತಾರೆ. ಅಯ್ಯೋ, ನಾವು ಯಾವ ಕರ್ಮ ಮಾಡಿದ್ದೋ ಸರ್, ನನಗೆ ಜಾಸ್ತಿ ದುಡ್ಡಿಲ್ಲ, ಈ ಥರ ಏನೇನೇನೋ ಒಬ್ಬೊಬ್ಬರು ಒಂದೊಂದು ಉತ್ತರವನ್ನು ಹೇಳ್ತಾರೆ. ಜೀವನ ಅಂದರೆ ನಿಮ್ಮ ದೃಷ್ಟಿಯಲ್ಲಿ ಏನು ಕಾಮೆಂಟ್ ಮಾಡಿ, ನಾನು ನೋಡ್ತಾ ಇರ್ತೀನಿ ಅದಕ್ಕೋಸ್ಕರವೇ. ಓಕೆ, ಜೀವನ ನಾವಂದುಕೊಂಡ ಹಾಗೆ ಬದುಕಲಿಕ್ಕೆ, ಅರ್ಥಪೂರ್ಣವಾದ ಬದುಕನ್ನು ಬದುಕಲಿಕ್ಕೆ ದ ಪರ್ಪಸ್ ಆಫ್ ಲೈಫ್, ನಮ್ಮ ಬದುಕಿನ ಉದ್ದೇಶವನ್ನು ಅರಿತು ಬಾಳುವುದಿದೆಯಲ್ಲ, ಅದು ತುಂಬ ಮುಖ್ಯ ಆಗ್ತದೆ. ಎಷ್ಟೋ ಬಾರಿ ನಾವು ಆ ಜೀವನದ ಬಗ್ಗೆ ಅರ್ಥನೇ ಮಾಡ್ಕೊಂಡಿರೋದಿಲ್ಲ. ಇನ್ನು ಟೈಮ್ ಮ್ಯಾನೇಜ್ಮೆಂಟಲ್ಲಿ ಏನು ಹೇಳ್ತೇವೆ, ನಾನಂತೂ DOB DOD, ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಡೆತ್, ಇದೆರಡರ ನಡುವೆ ಇರುವಂಥದ್ದೇ ಟೈಮ್ ಈಸ್ ಈಕ್ವಲ್ ಟು ಲೈಫ್ ಅಂತ ಹೇಳ್ತಾರೆ. ಜೀವನವನ್ನು ಇನ್ನೂ ನೀವು ಅರಿಯಲಿಕ್ಕೆ ಆರಂಭ ಮಾಡದಿದ್ದರೆ ಇಂದೇ ಆರಂಭ ಮಾಡಿ. ಇನ್ನು ವಾಹನ ಅಂತ ಇದ್ದಾಗೆ ನಮಗೆ ಆಟೋ ರಿಕ್ಷಾಯಿಂದ ಹಿಡಿದು ಕಾರು, ಲಾರಿ, ಬಸ್ಸು, ಈ ಥರ ಟ್ರೈನ್ ಇನ್ನೊಂಥರ ದೊಡ್ಡ ವಾಹನ, ಆಮೇಲೆ ಏರೋಪ್ಲೇನು, ಬೇರೆ ಬೇರೆ ನಮ್ಮನ್ನು ಜನರನ್ನು ವಸ್ತುಗಳನ್ನು ಸಾಮಗ್ರಿಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕಳುಹಿಸ್ತಾ ಇರುವಂತಹ ಒಂದು ವೆಹಿಕಲ್. ಓಕೆ, ಸೊ ಜೀವನ ನಾವು ನಡೆಸಬೇಕು, ಅದು ಒಂದು ವೆಹಿಕಲ್. ಅಂದರೆ ಆ ವೆಹಿಕಲ್ ಯಾವ್ಯಾವ ಥರ ವೆಹಿಕಲ್ಲು, ಮನೆ ಅನ್ನೋ ಒಂದು ವೆಹಿಕಲ್ ಇದೆ, ಸಮಾಜ ಅನ್ನೋ ಒಂದು ವೆಹಿಕಲ್ ಇದೆ, ಕೆಲಸ ಮಾಡೋ ಜಾಗದಲ್ಲಿ ಇನ್ನೊಂದು ವೆಹಿಕಲ್ ಇದೆ. ಕರೆಕ್ಟ್, ಈ ಎಲ್ಲ ವೆಹಿಕಲ್ಗಳನ್ನು ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಆಗ್ತದೆ. ಓಕೆ, ಯಾಕೆ ಇಲ್ಲಿ ಜೀವನ ಪಾವನ ಮಾಡಿಕೊಳ್ಳಲಿಕ್ಕೆ ಈ ವಾಹನ ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡು ನಾವು ನೆಕ್ಸ್ಟ್ ಏನು ಪದ ಬಳಸ್ತಿದ್ದೀನಿ, ಚಾಲಕ, ಡ್ರೈವರ್. ಓಕೆ, ನಾನು ಇನ್ನೊಂದು ಮಾತು ಹೇಳ್ತಾ ಇರ್ತಾನೆ, ನೀವು ಆಟಗಾರರಾಗ್ತೀರಾ ವೀಕ್ಷಕರಾಗ್ತೀರಾ ಅಂತ ಕೇಳ್ತಾ ಇರ್ತೀನಿ. ಅದಕ್ಕೂ ಸ್ವಲ್ಪ ಕನೆಕ್ಷನ್ ಇದೆ. ಯಾರೋ ಡ್ರೈವ್ ಮಾಡ್ತಾರೆ, ಹಿಂದೆ ಕೂತ್ಕೊಂಡು ಹೋಗ್ತೀವಿ, ಅದು ವೆಹಿಕಲ್ಗಳಲ್ಲಿ, ಕ್ಯಾಬ್ಗಳಲ್ಲಿ, ಆಟೋಗಳಲ್ಲಿ ಬಾಡಿಗೆಗೆ ಹೋಗ್ತೇವೆ. ಆದರೆ ನಮ್ಮ ಜೀವನದಲ್ಲೂ ನಮ್ಮ ಲೈಫ್ ಹಂಗಾಗೋಗ್ಬಿಟ್ರೆ, ಯೋಚನೆ ಮಾಡಿ, ನೀವೆಲ್ಲ ಯೋಚನೆ ಮಾಡಲಿ ಅಂತಲೇ ಈ ಒಂದು ಕಾನ್ಸೆಪ್ಟ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಏನಾಗ್ತದೆ, ನಾವು ಜೀವನದಲ್ಲೂ ಹಿಂದೆ ಕೂತ್ಕೊಂಡ್ಬಿಟ್ಟು ಒಂದೊಂದ್ಸರಿ ಅಪ್ಪ ರನ್ ಮಾಡ್ತಾರೆ, ಅಮ್ಮ ರನ್ ಮಾಡ್ತಾರೆ, ಇನ್ಯಾರೋ ಸ್ನೇಹಿತ ರನ್ ಮಾಡ್ತಾರೆ, ನಾವು ಸುಮ್ಮನೆ ಪ್ಯಾಸೆಂಜರ್ ಆಗಿದ್ದು ಬಿಡ್ತೀವಿ. ಈಗ ಅರ್ಥ ಆಯ್ತಾ? ಯು ಆರ್ ವಾಟ್ ಯು ಆರ್. ನೀವು ಯಾರಾಗಿದ್ದೀರೋ ಏನಾಗಿದ್ದೀರೋ ಅದೇ ಆಗಬೇಕಲ್ಲವೇ? ಆದರೆ ಎಷ್ಟೋ ಬಾರಿ ಮರೆತು ಮತ್ತೊಬ್ಬರ ಜೀವನವನ್ನು ನಾವು ಬದುಕುತ್ತಿದ್ದೇವೆ ಅಲ್ಲವಾ? ಎಷ್ಟೋ ತಾಯಂದಿರು ಕೇಳಿದ್ರೆ ಹೇಳ್ತಾರೆ, ಅಯ್ಯೋ ನನ್ನ ಮಕ್ಕಳಿಗೋಸ್ಕರ ಬದುಕ್ತಾ ಇದ್ದೀನಿ ಅಂತಾರೆ. ಇನ್ನು ಹೆಂಡತಿರು ಕೇಳಿದ್ರೆ ಹೇಳ್ತಾರೆ, ಅಯ್ಯೋ ನನ್ನ ಗಂಡ ಚೆನ್ನಾಗಿರಲಿ ಅಂತ ಇರ್ತೀನಿ ಅಂತ. ಹಾಗಾದರೆ ನೀವು ಚೆನ್ನಾಗಿರುವುದು ಬೇಡವೇ? ಯೋಚಿಸಿ, ಈ ಕಡೆ ನಿಮಗೇನು ಇಷ್ಟ ಆ ಬಟ್ಟೆ ಧರಿಸಬೇಡವೇ? ನಿಮಗೇನು ಆಸೆ ಆಕಾಂಕ್ಷೆಗಳಿರುತ್ತೆ ಅದನ್ನು ನೀವು ಅನುಭವಿಸೋದು ಬೇಡವೇ? ನಿಮಗೆ ಕೆಲವು ಫಿಲಮ್ ನೋಡೋಕ್ಕೆ ಇಷ್ಟ ಆದರೆ ಹೋಗಿ ನೋಡೋದಿಲ್ವೇ? ಏನೋ ತಿನ್ನಲಿಕ್ಕೆ ಇಷ್ಟ ಆದರೆ ಹೋಗಿ ತಿನ್ನುವುದಿಲ್ಲವೇ? ಈಗ ಅರ್ಥ ಆಯ್ತಾ ನಾನು ಯಾಕೆ ಈ ವಿಡಿಯೋ ಮಾಡಿದ್ದೀನಿ ಅಂತ? ಸ್ನೇಹಿತರೆ, ಇದಕ್ಕೆ ಏನು ಮಾಡಬೇಕು ನಾವು? ನಾವು ಕೇವಲ ಬದುಕಿನ ಪ್ರಯಾಣಿಕರಾಗದೆ ಚಾಲಕರಾಗಬೇಕು.
ಯಾವಾಗ ನೀವು ಚಾಲಕರಾಗಬೇಕೆಂದು ನೀವು ಬಯಸುತ್ತೀರೋ ಆಗ ಮಾತ್ರ ನಿಮ್ಮ ಬದುಕಿನ ನೀವು ಚಾಲಕರು ನೀವಾಗಲು ಸಾಧ್ಯ. ಇಲ್ಲದೇ ಇದ್ರೆ ಯಾವಾಗಲೂ ನಿಮ್ಮನ್ನ ಬ್ಯಾಕ್ ಸೀಟಲ್ಲಿ ಕೂರುತ್ತಾರೆ, ಫ್ರಂಟ್ ಸೀಟ್ ಬೇರೆಯವರು ನಡೆಸ್ತಾ ಇರ್ತಾರೆ. ಅದು ಗಂಡ ಆಗಿರಬಹುದು, ಕೆಲವು ಸನ್ನಿವೇಶಗಳಲ್ಲಿ ಹೆಂಡತಿ ಆಗಿರಬಹುದು, ಇನ್ಯಾರೋ ಆಗಿರ್ತಾರೆ. ಇನ್ಯಾರದೋ ನೆರಳಿನಲ್ಲಿ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳುತ್ತಿರುತ್ತೇವೆ. ಹೀಗೆ ಕಟ್ಟಿಕೊಳ್ಳಬೇಕಾ? ಐ ಆಮ್ ಕ್ವಶ್ಚನಿಂಗ್ ಯು. ಯು ವಾಂಟ್ ಟು ಬಿ ಎ ಡ್ರೈವರ್ ಆರ್ ಎ ಪ್ಯಾಸೆಂಜರ್? ಯು ವಾಂಟ್ ಟು ಬಿಕಮ್ ಎ ಪ್ಲೇಯರ್ ಆರ್ ಎ ವ್ಯೂಯರ್? ಐ ಆಮ್ ಆಸ್ಕಿಂಗ್ ಯು, ಪ್ಲೀಸ್ ಕಾಮೆಂಟ್ ಬಿಲೋ ದಿಸ್ ವಿಡಿಯೋ. ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ನೀವು ಯಾರು ಅಂತ. ನೀವೇ ನಿಮ್ಮ ಲೈಫ್ನ ಡ್ರೈವರ್ ಆದರೆ ನಿಮ್ಮ ಬದುಕಿನ ಅನೇಕ ಕ್ಷಣಗಳನ್ನು ಅಮೂಲ್ಯವನ್ನು ಮಾಡಿಕೊಳ್ಳೋದು ನಿಮ್ಮ ಕೈಲಿ ಇರ್ತದೆ. ಆ ಕ್ಷಣಗಳನ್ನು ಹೇಗೆ ಅಮೂಲ್ಯ ಮಾಡಿಕೊಳ್ಳಬೇಕು? ಅನುಕ್ಷಣ ಅನುಭವಿಸಿ ನನ್ನ ಪುಸ್ತಕ ಓದಬೇಕು. ನನ್ನ ಈ ಪುಸ್ತಕ ಓದಿದರೆ ಪ್ರತಿ ಕ್ಷಣವನ್ನು ಹೇಗೆ ಅನುಭವಿಸಬೇಕು ಎಂದು ಸುಮಾರು ಎಷ್ಟು ಪುಟಗಳು, 124 ಪುಟಗಳಲ್ಲಿ ಹೇಳಿದ್ದೇನೆ. ನೀವು ದಯಮಾಡಿ ಸ್ವಪ್ನ ಆನ್ಲೈನ್ .com ಮತ್ತು ಸ್ವಪ್ನ ಬುಕ್ ಹೌಸ್ಗಳಲ್ಲಿ ಪಡೆದು ಓದಿ ಪಾಲಿಸಿ. ಈ ಪುಸ್ತಕ ಓದ್ದವರು ಇದುವರೆಗೆ ನನಗೆ ಎಷ್ಟೊಂದು ಜನ ಫೀಡ್ಬ್ಯಾಕ್ ಏನು ಹೇಳಿದ್ದಾರೆ ಅಂದರೆ, ಸರ್ 5 ವರ್ಷ ಮುಂಚೆ ಈ ಪುಸ್ತಕ ಸಿಗಬಾರ್ದಾಗಿತ್ತ, 10 ವರ್ಷ ಮುಂಚೆ ಈ ಪುಸ್ತಕ ಸಿಗಬಾರ್ದಾಗಿತ್ತ ಅಂತ ನನ್ನನ್ನು ಕೇಳಿದ್ದಾರೆ. ಜೀವನದಲ್ಲಿ ತಡ ಆಗುವುದಕ್ಕಿಂತ ಮುಂಚೆ ಈ ಪುಸ್ತಕವನ್ನು ನೀವು ಕೊಂಡು ಓದಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇಂಥ ಪುಸ್ತಕಗಳನ್ನು ನೀವು ನಿಮ್ಮ ಸ್ನೇಹಿತರು ಬಂಧು ಬಾಂಧವರಿಗೆ ಉಡುಗೊರೆಯಾಗಿ ನೀಡಬೇಕು. ನನ್ನ ಮಾತುಗಳು ನಿಮಗೆ ಕಿವಿಗೆ ಮುಟ್ತು ಅಂತ ನಾನು ಭಾವಿಸಿದ್ದೇನೆ. ನೀವೇ ಯಾಕೆ ಚಾಲಕರಾಗಬೇಕು ಅಂದರೆ, ಐ ವಾಂಟ್ ಆಲ್ ಆಫ್ ಯು ಶುಡ್ ಎಕ್ಸ್ಪೀರಿಯನ್ಸ್ ಯುವರ್ ಓನ್ ಲೈಫ್. ಎಷ್ಟೊಂದು ಜನ ಅವರ ಬದುಕನ್ನು ಅವರು ಅನುಭವಿಸುತ್ತಿಲ್ಲ ಸ್ನೇಹಿತರೆ. ಆ ಒಂದು ಸಲುವಾಗಿಯೇ ನಾನು ಈ ಪುಸ್ತಕವನ್ನು ಸಮಾಜಕ್ಕೆ ನೀಡಿದ್ದೇನೆ. ಐ ವಾಂಟ್ ಆಲ್ ಆಫ್ ಯು ಟು ಬಿಕಮ್ ಡ್ರೈವರ್ಸ್. ಸಿ, ಡ್ರೈವಿಂಗ್ ಈಸ್ ಎ ಸ್ಕಿಲ್, ಗೊತ್ತಿದೆ ಅಲ್ಲ ನಿಮಗೆ. ನಾನು ಹೊಸ ಕಾರ್ ತೊಗೋಬೋದು, ನನಗೆ ಡ್ರೈವಿಂಗ್ ಬರಲಿಲ್ಲ ಅಂದರೆ ಅಲ್ಲೇ ಇರುತ್ತೆ ಅದು ಕಾರು. ಯಾರೋ ಒಬ್ಬ ಡ್ರೈವರ್ನ ನಾನು ಕರೆಸ್ಕೊಂಡು ಆ ಕಾರನ್ನ ಮೂವ್ ಮಾಡಬೇಕಾಗ್ತದೆ. ಅಂಥದೇ ಸ್ಥಿತಿ ನಿಮ್ಮದಾಗ್ತದೆ. ನಿಮ್ಮ ಜೀವನವನ್ನು ಅನುಭವಿಸಲಿಕ್ಕೆ ಕೆಲವೊಂದು ಬೇಕಾದ ಜೀವನ ಕೌಶಲ್ಯಗಳನ್ನು ಆ್ಯಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಆ್ಯಡ್ ಲೈಫ್ ಸ್ಕಿಲ್ಸ್ ಬಿಫೋರ್ ಲೈಫ್ ಕಿಲ್ಸ್. ಆ್ಯಡ್ ಲೈಫ್ ಟು ಯುವರ್ ಇಯರ್ಸ್. ಆ್ಯಡ್ ಲೈಫ್ ಟು ಯುವರ್ ಇಯರ್ಸ್ ರ್ಯಾದರ್ ದ್ಯಾನ್ ಜಸ್ಟ್ ಆ್ಯಡಿಂಗ್ ಇಯರ್ಸ್ ಟು ಯುವರ್ ಲೈಫ್. ವಯಸ್ಸು ಹಾಗೆ ಆಗ್ತದೆ, ಆದರೆ ಆ ಬದುಕಿಗೆ ಜೀವವನ್ನು ತುಂಬುವುದು ತುಂಬ ಮುಖ್ಯ. ಜೀವನೋತ್ಸಾಹ ತುಂಬ ಮುಖ್ಯ. ಏನಂತೀರಿ? ನನ್ನ ಮಾತು ಒಪ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ನಾನು ನೈಜ ಕಾಳಜಿಯಿಂದ, ಕಳಕಳಿಯಿಂದ ಆನ್ಲೈನ್ ಕ್ಲಾಸ್ ಮತ್ತು ಆಫ್ಲೈನ್ ಕ್ಲಾಸ್ ಮಾಡ್ತಾ ಇರ್ತೇನೆ. 9341259267 ಕರೆ ಮಾಡಿ ಉಚಿತ ಮಾಸ್ಟರ್ ಕ್ಲಾಸ್ಗೆ ಮೀಟಿಂಗ್ ಐ ಡಿ ಪಾಸ್ವರ್ಡ್ ತೆಗೆದುಕೊಂಡು ಝೂಮ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಭೇಟಿಯಾಗಿ, ಸದ್ಯದಲ್ಲಿ ಶುಕ್ರವಾರ ಸಂಜೆಗಳು 6:45 ರಾತ್ರಿ 9 ಗಂಟೆ ಒಳಗಡೆ ಈ ಮಾಸ್ಟರ್ ಕ್ಲಾಸ್ನ ನಾನು ನಡೆಸ್ತಾ ಇದ್ದೇನೆ. ಇನ್ನು ಆನ್ಲೈನ್ ಕಮ್ಯುನಿಟಿಯಲ್ಲಿ ಸಿಲ್ವರ್, ಗೋಲ್ಡ್, ಡೈಮಂಡ್ 3 ಅವಕಾಶಗಳನ್ನು ನಾನು ನೀಡುತ್ತೇನೆ. ಸೊ ಮಾಸ್ಟರ್ ಕ್ಲಾಸಿಗೆ ಬನ್ನಿ, ಅಲ್ಲಿ ಸುಮಾರು 2 ತಾಸು ನನ್ನ ಜೊತೆ ನೀವು ಸಮಯವನ್ನು ಕಳೆಯಿರಿ ಒಂದು ಶುಕ್ರವಾರ. ಆ್ಯಂಡ್ ಯು ವಿಲ್ ಸಿ ಎ ಚೇಂಜ್ ಇನ್ ಯುವರ್ ಲೈಫ್. ಓಕೆ, ನಾನು ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.